ಕೊರೋನಾ ಸೋಂಕು ಸ್ಫೋಟ ಬೆನ್ನಲ್ಲೇ ಮತ್ತೆ ರಾಜ್ಯ ಸರ್ಕಾರ ಹೊಸ ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಿದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಸಾಕಷ್ಟು ವಲಯಗಳಿಗೆ 50-50 ಅವಕಾಶವನ್ನು ಮಾಡಿರುವಂಥದ್ದು, ಅಂದರೆ ಅರ್ಧದಷ್ಟು ಜನರಿಗೆ ಮಾತ್ರ ಅವಕಾಶವನ್ನು ನೀಡಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ಇದು ದೊಡ್ಡ ಮಟ್ಟದ ನಷ್ಟ ಅಂತೇಳಿ ಹೋಟೆಲ್ ಉದ್ಯಮಿಗಳು ಈಗಾಗಲೇ ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ಈಗಾಗಲೇ 50-50 ಅವಕಾಶವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಸಿದ್ಧತೆಗಳು, ಜೊತೆಗೆ ರೂಲ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಈಗಾಗಲೇ ಹೋಟೆಲ್ನ ಸಿಬ್ಬಂದಿಗಳು ತಯಾರಾಗ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ನಾಳೆಯಿಂದ ಈ ರೂಲ್ಸ್ ಜಾರಿಗೆ ಬರುತ್ತೆ. ನಾಳೆಯಿಂದ ಬಂದಂಥ ಸಂದರ್ಭದಲ್ಲಿ ಹೋಟೆಲ್ನ ಒಳಭಾಗದಲ್ಲಿ ಕಂಪ್ಲೀಟಾಗಿ 50% ಜನರಿಗೆ, ಅಂದರೆ ಸಂಪೂರ್ಣ ಹೋಟೆಲಲ್ಲಿ ಎಷ್ಟು ಜನ ಕೂರ್ತಾ ಇದ್ರು ಅದರ ಅರ್ಧಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗುತ್ತೆ. ಅಂದರೆ ಎರಡು ಟೇಬಲ್ ಜಾಗದಲ್ಲಿ ಒಂದು ಟೇಬಲ್ನ ಮಾತ್ರ ಇಟ್ಟು ಅವ್ರಿಗೆ ಸರ್ವಿಸ್ ಮಾಡುವಂಥ ಅವಕಾಶಗಳಿರುತ್ತೆ. ಇನ್ನು ವೀಕೆಂಡ್ ಬಂದರೆ ಕೇವಲ ಪಾರ್ಸಲ್ಗೆ ಮಾತ್ರ ಅವಕಾಶವನ್ನು ಕೊಡುವಂಥ ಕೆಲಸಗಳಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಾನೊಂದು ಹೋಟೆಲ್ನ ಒಳಭಾಗದಲ್ಲಿದ್ದೇನೆ. ಈಗಾಗಲೇ ಕೆಲವೊಂದಷ್ಟು ಜನ ಇಲ್ಲ, ಆದರೂ ಕೆಲವೊಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿಬ್ಬಂದಿಗಳು ಸಹ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಗಮನಿಸ್ತಾ ಇರ್ಬೋದು, ಹೋಟೆಲ್ನಲ್ಲಿ ಈ ಎರಡು ಚೇರ್ಗಳೇನಿರುತ್ತೆ ಇದರಲ್ಲಿ ಕೇವಲ ಒಂದು ಚೇರ್ಗೆ ಮಾತ್ರ ಅವಕಾಶವನ್ನು ಕೊಡ್ತಾರೆ, ಈ ಒಂದು ಚೇರನ್ನು ತೆಗೆಯುವಂಥ ಕೆಲಸಗಳಾಗುತ್ತೆ. ಅಂದರೆ 50% ಜನರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು ಅಂತೇಳಿ ಸರ್ಕಾರ ರೂಲ್ಸನ್ನು ಏನು ಮಾಡಿದೆ, ಆ ರೂಲ್ಸ್ನ ಪ್ರಕಾರ ಈ ರೀತಿಯಾದಂಥ ಕ್ರಮದಲ್ಲಿ ನಡೆದುಕೊಂಡು ಹೋಗಬೇಕಿರುವಂಥದ್ದು ಹೋಟೆಲ್ನವರ ಜವಾಬ್ದಾರಿ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಟ್ಟಿಗೆ ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಪಿ ಸಿ ರಾವ್ ಅವ್ರು ನನ್ನೊಟ್ಟಿಗಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೇನೆ. ಸರ್, ಒಂದು ಕಡೆ 50-50 ಮತ್ತೊಂದು ಕಡೆ ವೀಕೆಂಡ್ ಕರ್ಫ್ಯೂ, ಏನು ಹೇಳ್ತೀರಿ ಸರ್? ಇದು ಸಂಪೂರ್ಣವಾದ ಅವೈಜ್ಞಾನಿಕ. ಸರ್ಕಾರದವರು ತಮ್ಮ ಕೆಲವೊಂದು ತಪ್ಪುಗಳನ್ನು ಮುಚ್ಚಿಡಲು ಈ ರೀತಿಯ ಕಾನೂನುಗಳನ್ನು ತರ್ತಾ ಇದ್ದಾರೆ. ಯಾವ ರೀತಿ ರಾತ್ರಿ ಮಾತ್ರ ಕೊರೋನಾ ಹರಡುತ್ತಾ, ಅದರ ಜೊತೆಗೆ ವೈದ್ಯಕೀಯ ಸಿಬ್ಬಂದಿಗಳು, ವೈದ್ಯಕೀಯ ಬಹಳ ತಜ್ಞರು ಕೂಡ ಹೇಳ್ತಾ ಇದ್ದಾರೆ, ಈ ಮೂರನೇ ಅಲೆ ಅಷ್ಟು ಪರಿಣಾಮಕಾರಿಯಾಗಿಲ್ಲ. ಹಬ್ಬುವುದು ಹೆಚ್ಚಿಗೆ ಹಬ್ಬುವುದು, ಸಂಖ್ಯೆ ಹೆಚ್ಚಿಬಹುದು, ಆದರೆ ಪರಿಣಾಮ ಬಹಳಷ್ಟು ಕಡಿಮೆ. ಈ ಕಾರಣದಿಂದ ವಿಶೇಷವಾಗಿ ಹೋಟೆಲ್ ಉದ್ಯಮ, ಪಬ್ಬು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮತ್ತು ರೆಸಾರ್ಟ್ಗಳಿಗೆ, ಅದರ ಜೊತೆಗೆ ಟೂರಿಸಂ ಇಂಡಸ್ಟ್ರಿಗೆ ಬಹಳಷ್ಟು ನಂಬಿಕೊಂಡಿರುವುದು ವೀಕೆಂಡ್ಗಳನ್ನು. ಈ ವೀಕೆಂಡ್ ಕರ್ಫ್ಯೂ ತರುವುದರಿಂದ ಯಾವ ರೀತಿ ಕೊರೋನಾವನ್ನು ತಡೆಯುವುದು, ಸರ್ಕಾರ ಎರಡನೆಯಲ್ಲಿ ಮಾಡಿರುವಂಥ ಸಿದ್ಧತೆಗಳು ಬಹಳಷ್ಟು ಕಡಿಮೆ. ಲಂಚಾವತಾರ ತಾಂಡವವಾಡುತ್ತಿತ್ತು. ಆರೋಗ್ಯ ಇಲಾಖೆ ಬಹಳ ಕನಿಷ್ಠ ಮಟ್ಟದಲ್ಲಿ ಪ್ರಿಪರೇಷನ್ ಮಾಡಿರುತ್ತದೆ. ಅವನ್ನು ಕಳೆದ ಒಂದು ವರ್ಷದಲ್ಲಿ ಹೆಚ್ಚಿಗೆ ಏನು ಸಿದ್ಧತೆ ಮಾಡಿದ್ದಾರೆ? ಸರ್ಕಾರ ಆಸ್ಪತ್ರೆಗಳು ನವೀಕರಣವಾಗಬೇಕಾಗಿತ್ತು, ವೈದ್ಯಕೀಯ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕಾಗಿತ್ತು. ಇವೆಲ್ಲವನ್ನು ಮಾಡದೆ ಕೇವಲ ಜನಸಾಮಾನ್ಯರ ಮೇಲೆ, ಉದ್ಯಮಿಗಳ ಮೇಲೆ ಗಾಯದ ಮೇಲೆ ಬರೆ ಎಳೆದಂತೆ ಹೊಸ ಹೊಸ ಕಾನೂನುಗಳನ್ನು ತರುವುದು ಖಂಡನೀಯ. ಇದನ್ನು ತಕ್ಷಣ ಹಿಂಪಡೆಯಬೇಕೆಂದು ನಾವು ಸರ್ಕಾರದ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಮನವಿ ಮಾಡುತ್ತೇವೆ. ಇಲ್ಲವಾದರೆ ಬಹಳಷ್ಟು ಉದ್ಯಮಿಗಳು ಸಂಕಷ್ಟದಲ್ಲಿ ಇರುತ್ತಾರೆ, ಉದ್ಯೋಗ ನಷ್ಟವಾಗುತ್ತದೆ. ಇದರಿಂದ ಸರ್ಕಾರಕ್ಕೆ ಹೆಚ್ಚಿಗೆ ನಷ್ಟವಾಗುವುದಕ್ಕಿಂತ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತದೆ ಅಂತ ನಮ್ಮ ಅಭಿಪ್ರಾಯ. ಈಗ ಬಹಳ ಪ್ರಮುಖವಾಗಿ ಈಗ ಏನು ರೂಲ್ಸ್ಗಳ ಜಾರಿ ಆಗಿದೆ, ನಾಳೆಯಿಂದ ಎಲ್ಲ ಸಹ ಜಾರಿಗೆ ಬರುತ್ತೆ, ನಿಮ್ಮ ಹೋಟೆಲಲ್ಲಿ ಸಿದ್ಧತೆಗಳು ಹೇಗೆ ಮಾಡ್ಕೋತೀರಿ? ಹೇಗೆ? ಖಂಡಿತ, ಕಾನೂನನ್ನು ಪರಿಪಾಲಿಸುವುದರಲ್ಲಿ ಹೋಟೆಲ್ ಉದ್ಯಮರಾಗಲಿ ಯಾವುದೇ ಉದ್ಯಮಿಗಳಾಗಲಿ ಹಿಂಜರಿಯುವುದಿಲ್ಲ.